ಸಿದ್ದರಾಮಯ್ಯ ಪ್ರಧಾನಮಂತ್ರಿ ಆಗ್ಬೇಕಂತ ಅವ್ರು ಹಣೆಗೆ ಬಂದಿದ್ದೆ ಅವಕಾಶ ಇದ್ರೆ ಯಾರು ತಪ್ಪಿಸಕ್ಕಾಗುತ್ತೆ? ದೇವೇಗೌಡರು ಪ್ರಧಾನಮಂತ್ರಿ ಆಗ್ತೀನಿ ಕನ್ಸ್ಕೊಂಡಿದ್ದೆ. ಹೊಳೆ ನರಸೀಪುರದ ಅರ್ಧನಹಳ್ಳಿಯಲ್ಲಿ ಹುಟ್ಟಿ ಅಲ್ಲಿಂದ ಚಿಮ್ಮಿ ಗಣತಂತ್ರ ವ್ಯವಸ್ಥೆ ಎತ್ತರದ ಪ್ರಧಾನಮಂತ್ರಿ ಸ್ಥಾನವನ್ನು ಹೊಂದಿರುವ ಪೊಲಿಟಿಕ್ಸ್ ಈಸ್ ಅನ್ ಅಪರ್ಚುನಿಟಿ. ನಾನು ಹೇಳಿದ್ದೆ ಅಲ್ಲಾಗಲೇ, ಪ್ರತಿ ಸಮಾಜಕ್ಕೂ ರಾಜಕಾರಣ ಬೇಕು, ರಾಜಕಾರಣ ಬೇಕು. ಯಾಕಂದರೆ ನಾವು ಉಸಿರಾಡೋದೇ ರಾಜಕಾರಣ, ಮಲಗೋದು ರಾಜಕಾರಣ. ಏನು ರಾಜಕೀಯನಪ್ಪ ಅಂತೀವಿ, ಮಾತೆ ಏನು ರಾಜಕೀಯ ಅಂತ. ಹಾಗೆ ಪಾಲಿಟಿಕ್ಸ್ ಇನ್ ಡೆಮೋಕ್ರೆಟಿಕ್ ಐಡಿಯಾಲಜಿನಲ್ಲಿ ಅದು ಸೇರಿಕೊಳ್ಳುತ್ತಾರೆ. ಯಾವುದನ್ನು ನಾವು ರೂಲ್ಡ್ ಔಟ್ ಮಾಡಲಿಕ್ಕಾಗಲ್ಲ. ಯಾರು ಏನಾಗ್ತದೆ ಯಾರಿಗೆ ಗೊತ್ತಿಲ್ಲ. ನಾನು ಹೇಳಿದ್ದು ಅವ್ರು ಹೇಳಿದ್ದಾರೆ ಅಂತ ಹೇಳಿದೆ, ಅವ್ರು ಕೇಳಿದ್ದು ಇದು ಅದಕ್ಕಾಗಿ ಮಾಡ್ತಾ ಇದ್ದಾರೆ. ಅದನ್ನು ಕ್ಲಾರಿಫೈ ಮಾಡ ಲೋಕಸಭೆ ಕಂಟೆಸ್ಟ್ ಮಾಡ್ತೀವಿ ಅಂತ ನೋಡಿ. ನಾನು ಹಿಂದೆನೂ ಕೂಡ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದು ಮತ್ತೊಂದು ಸರಿ ಹಾಕಬೇಕು ಅಂತಕ್ಕಂಥ ಬಯಕೆನೂ ಕೂಡ ಇದೆ. ನೋಡೋಣ, ಅವಕಾಶಗಳು ತಾನೆ. ಇದಕ್ಕೆ ಪಾಲಿಟಿಕ್ಸ್ ಬಟ್ ನಾಟ್ ದ ಅಪರ್ಚುನಿಟಿ, ತಾನೆ ಅವಕಾಶ. ಮೈಸೂರು ಕೂಡ ಕಾನ್ಸ್ಟಿಟ್ಯೂನ್ಸ್ ಯಾರಾದರೂ ಒಬ್ರು ಹಾಕ್ತಾರೆ. ಚುನಾವಣೆಗೆ ಮುಂಚೆ ಟಿಕೆಟ್ ಡಿಕ್ಲರೇಷನ್ ಮುಂಚೆ ಹಲವಾರು ಹೆಸರುಗಳು ಓಡಾಡ್ತಾ ಇತ್ತು. ಕೊಡಗು ಒಬ್ಬರಿಗೆ ತಾನೆ. ಯತೀಂದ್ರ ಆದರೆ ಎಸ್ ಗುಡ್ ಅನ್ ಯಂಗ್ಸ್ಟರ್ ಬರಲಿ. ಎಕ್ಸ್ ಎಂ ಪಿ ಅವರು ಕೂಡ, ಈ ಎಲ್ಲ ದೇಶದ ಎಲ್ಲ ರಾಜ್ಯಗಳ ಪ್ರತಿನಿಧಿಗಳು ಕೂಡ ಈ ಶಾಪರ್ಸ್ ಇಂಡಿಯಾ ಇಂಟರ್ನ್ಯಾಷನಲ್ ಪದಾಧಿಕಾರಿಗಳಾಗ್ತಾರೆ. ಪಾರ್ಲಿಮೆಂಟ್ ಆಗಿದ್ದಂಥ ಸಂದರ್ಭ, ಮೆಂಬರ್ ಆಗಿದ್ದಂಥ ಸಂದರ್ಭದಲ್ಲಿ ನಾನು ಹಲವಾರು ರಾಜ್ಯಗಳಿಗೆ ಭೇಟಿ ಕೊಟ್ಟು ವಿಶ್ವನಾಥ್ ನಾನು ಕೂಡ ಪಾರ್ಲಿಮೆಂಟ್ ಮೆಂಬರ್ ಆಗಿರುವಂಥವ್ರು, ಹೀಗೆ ಎಮ್ ಎಲ್ ಸಿ ಇದರ ಉಪಾಧ್ಯಕ್ಷರು ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ನಾಗರಾಜ್, ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ಜಿದ್ದಿಮನಿಯವರು ಈಗ ಕೂಡ ಬಂದಿದ್ದಾರೆ. ವಿಶ್ವನಾಥರವರು ಮಂಡಿಸಿದ ವಿಷಯಗಳಿಗೆ ಸಹಮತವನ್ನು ವ್ಯಕ್ತಪಡಿಸ್ತಾ ಭಾರತದಲ್ಲಿ ಒಗ್ಗಟ್ಟನ್ನು ಪ್ರದರ್ಶಿಸತಕ್ಕಂಥ ಮುಖ್ಯ ಸಮಾಜಗಳು ಅಂದರೆ ಒಂದೇದು ಎಮ್ ಎಲ್ ಸಿ ಶೆಟ್ಟರ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ರೂಲ್ ಔಟ್ ಮಾಡೋಕ್ಕಾಗಲ್ಲ.